ಧಾರವಾಡ ಜಿಲ್ಲೆ ಅಣ್ಣಿಗೇರಿಯಲ್ಲಿ ಸಾರ್ವಜನಿಕರಿಗೆ ಕುಡಿಯಲು ಶಾಶ್ವತ ಕೆರೆ ನಿರ್ಮಾಣಗೊಂಡಿದ್ದು ಅದರಂತೆ ಕ್ಷೇತ್ರದ ಸಚಿವರಾದ ಕೈಮಗ್ಗ ಜವಳಿ ಹಾಗೂ ಸಕ್ಕರೆ ಇಲಾಖೆಯ ಸಚಿವರಾದ ಶಂಕರ್ ಪಾಟೀಲ್ ಮುನಿಯನ್ಕೊಪ್ಪ ಅವರ ಅವಿರತ ಪ್ರಯತ್ನದಿಂದ ಅಣ್ಣಿಗೇರಿ ಪಟ್ಟಣಕ್ಕೆ ಶಾಶ್ವತವಾಗಿ ಕುಡಿಯುವ ನೀರು ಪೂರೈಸಲು ಬಸಾಪುರ ಗ್ರಾಮದಲ್ಲಿರುವ ಮಲಪ್ರಭಾ ನದಿಯ ಕಾಲುವೆಗೆ ಹೊಂದಿಕೊಂಡಿರುವ ನೂತನವಾಗಿ ನಿರ್ಮಿಸಲಾದ ಕೆರೆಗೆ ಬರುವ 13ನೇ ತಾರೀಕಿಗೆ ಊರಿನ ಎಲ್ಲಾ ತಾಯಂದಿರು ಅಕ್ಕ ತಂಗಿಯರು ಊರಿನ ಎಲ್ಲಾ ಮುಖಂಡರ ಜೊತೆಗೂಡಿ ನೂತನ ಕುಡಿಯುವ ನೀರಿನ ಕೆರೆಗೆ ಬಾಗಿನ ಅರ್ಪಣೆ ಮಾಡಲಾಗುವುದು ಎಂದು ತಿಳಿಸಿದರು. ಕಿರಣ್ ಕುಮಾರ್ ಪೂಜಾರ್, ಎನ್ಕೆಎಸ್ ಟಿವಿ 4, ಅಣ್ಣಿಗೇರಿ.